ಯಾವ ಕರ್ಮನ ಒಳ್ಳೆ ಶನಿ ನನ್ ಮಗ ಬೆನ್ನಿಗೆ ಬಿದ್ದು ಬೇಟಾಳ ತರ ಕಾಡ್ತಿರ್ತಾನೆ. ಬಾಂಬ ಕುಡಾಯಿಸ್ಬಿಡ್ಬೇಕು, ಎಲ್ರು ನೆಮ್ಮದಿಯಾಗಿರ್ತಾರ. ಆ ಹೇಳ್ ಶಾಂತನು ನಂಜುಗುಡಿ, ನಾನು ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನ್ ನಿರ್ಧಾರ? ಮಗುಗೆ ಆರೋಗ್ಯ ಕೆಟ್ಟಿರ್ಲಿಲ್ಲ, ಆರೋಗ್ಯ ಕೆಟ್ಟಿದೆ ಅಂತ ನೀನು ಸುಳ್ಳು ಹೇಳಿದ್ಯಾ. ಇದು ಒಂದು. ಇನ್ನೊಂದೇನಪ್ಪ ಅಂದ್ರೆ, ಆ ಗೂಬೆ ನನ್ನ ಮಗ ಮಗುಗೆ ವಿಷಾನೆ ಹಾಕಿರ್ಲಿಲ್ಲ, ಹಾಕಿದೀನಿ ಅಂತ ಸುಳ್ಳು ಹೇಳಿದಾನೆ. ಒಂದು ಕೆಲಸ ಮಾಡು ಶಾಂತನು, ನನ್ನನ್ನು ನಿನ್ನ ದಾರಿಯಿಂದ ಡಿಲೀಟ್ ಮಾಡಿಬಿಡು. ನನಗೂ ನಂಬಿಕೆ ಇಲ್ದಿರೋ ಜೊತೆ ಕೆಲಸ ಮಾಡೋದಕ್ಕೆ ಆಗೋದಿಲ್ಲ. ನನ್ನ ಪಾಡಿಗೆ ನಾನು ಇದ್ಬಿಡ್ತೀನಿ. ನಿಜ ಹೇಳಬೇಕಂದ್ರೆ ಪ್ರಾಣ ಕೈಯಲ್ಲಿ ಇಟ್ಕೊಂಡು ಬದುಕ್ತಾ ಇದ್ದೀನಿ ಮನೆಯಲ್ಲಿ. ಎಲ್ಲಿ ನಿನ್ನ ಜೊತೆ ಕೆಲಸ ಮಾಡ್ತಿರೋ ಶೀಲಮಿ ಗೊತ್ತಾಗುತ್ತೋ ಅಂತ. ನಿನಗೆ ಮಾತ್ರ ದಿನಕ್ಕೆ ಒಂದು 108 ಅನುಮಾನಗಳು ನನ್ನ ಮೇಲೆ. ಲೋ ಲೋ ನಂಜುಗುಡಿ, ಅದು ಹಾಗಲ್ಲ ಕಣೋ, ಅರ್ಥ ಮಾಡ್ಕೋ. ನನ್ನ ಖುಷಿ ಪಡಿಸೋದಕ್ಕೋಸ್ಕರ ನೀನು ಹಾಗೆ ಹೇಳಿರ್ಬೋದೇನೋ ಅಂತ ಹೇಳಿದೆ ಅಷ್ಟೇ. ಹ್ಮ್, ಎಂತದು ಇಲ್ಲ. ನೀನ್ ಮಾತಾಡ್ತಿರೋದು ನೋಡಿದ್ರೆ ನನ್ನ ಮೇಲೆ ಇನ್ನೂ ನಿಂಗೆ ಅನುಮಾನ ಇದೆ ಅನಿಸ್ತಿದೆ. ಲೇ, ನಿನ್ನ ಮೇಲೆ ನನಗೆ ಯಾವುದೇ ಅನುಮಾನ ಇಲ್ಲ ಕಣೋ. ನನಗೆ ಅನುಮಾನ ಇರೋದೆಲ್ಲ ಆ ಲೋಫರ್ ನನ್ನ ಮಗ ಡಾಕ್ಟರ್. ಅವನು ನಮಗೆ ಮೋಸ ಮಾಡಿದ್ದಾನೆ ಅನ್ಸುತ್ತೆ ನಂಜುಗುಡಿ, ಅದಕ್ಕೆ ನಾನು ನಿರ್ಧಾರ ಮಾಡಿದ್ದೀನಿ. ಏನು? ನಾವಿಬ್ರು ಹೋಗಿ ಅವನನ್ನ ಹೇಳ್ಕೊಂಡು ಬರೋಣ. ವಿಷ ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವನನ್ನ ಬದುಕೋದಕ್ಕೆ ಬೇಡ, ಇಲ್ಲ ಅಂತ ಹೇಳಿದ್ರೆ ಇವತ್ತೇ ಅವನ ಜೀವನದ ಕೊನೆ ದಿನ ಆಗಿ ಮಾಡ್ಬಿಡೋಣ. ಕಡಿಮೆ ದುಡ್ಡು ಕೊಟ್ಟಿಲ್ಲ ನಾನು ಅವನಿಗೆ, ಅವನು ಕೇಳಿದಕ್ಕಿಂತ ಹೆಚ್ಚಿಗೆನೆ ಕೊಟ್ಟಿದ್ದೀನಿ. ನೀನು ಬೇಗ ಬಾ, ಅವನು ನಮ್ಗೆ ಹೇಳ್ದಾಗ ಕೇಳಿಲ್ಲ ಅಂತ ಗೊತ್ತಾದ್ರೆ ಎಲ್ಲರೂ ದೂರ ಎತ್ತಾಕೊಂಡು ಹೋಗಿ ಅವನ ತಲೆ ಮೇಲೆ ಕಲ್ಲಾಕ್ ಬಂದ್ಬಿಡೋಣ. ಏನು ತಪ್ಪಾದ್ರೂ ನಾನು ಕ್ಷಮಿಸ್ತೀನಿ, ಆದರೆ ನಂಬಿಕೆ ದ್ರೋಹನ ಈ ಶಾಂತನು ಸಹಿಸೋದಿಲ್ಲ. ನೀನು ಬೇಗ ಬಾ. ಅಲ್ಲ ಶಾಂತನು, ಎಲ್ಲಿರ್ತಾನೋ ಏನೋ, ಸಿಗ್ತಾನೋ ಇಲ್ವೋ, ಅದೆಲ್ಲ ನಿನ್ಗೆ ಯಾಕೆ? ನಾನಿದ್ದೀನಲ್ಲ ಬಾ. ಅವನ ಮನೆ ಕುಲ ಗೋತ್ರ ಎಲ್ಲ ನನಗೆ ಗೊತ್ತಿದೆ, ಅವನೆಲ್ಲೂ ಹೋಗಿರಲ್ಲ, ಮನೆಯಲ್ಲೇ ಬಿದ್ದಿರ್ತಾನೆ. ಅಲ್ಲ, ನಾನು ಬರಲೇಬೇಕಾ? ನೀನೇ ಹೋಗು, ಅಲ್ಲೇನಾಯ್ತು ಅಂತ ನೀನೇ ನನಗೆ ಹೇಳ್ಬಿಡು. ಅದು ಅಲ್ಲದೆ ಮನೆಯಲ್ಲಿ ಅವನನ್ನ ನಂಬಿದಾರೋ ಅವನು ಮತ್ತೆ ಬಂದು ಔಷಧಿ ಕೊಟ್ಬಿಡ್ಲಿ ಬಿಡು. ಲೇ ನಂಜುಗುಡಿ, ನಾನು ಒಂದು ಸಾರಿ ನಿರ್ಧಾರ ಮಾಡಿದ್ಮೇಲೆ ಮುಗೀತು ಯಾರು ನನ್ನ ಜೊತೆ ಇರಬೇಕು ಅಂತ. ಇನ್ನು ಅರ್ಧ ಗಂಟೆಲಿ ಅಡ್ಡಕ್ಕೆ ಬಾ, ನಾ ಇನ್ನ ಕರ್ಕೊಂಡು ಹೋಗ್ತೀನಿ. ಲೋ ಪುಕ್ಲಾ, ನನ್ನೆಲ್ಲ ನೋಡ್ಕೋತೀನಿ, ನನ್ನ ಜೊತೆ ಇರಬೇಕು ಅಷ್ಟೇ. ಏನ ನಂಜುಗುಡಿ, ಲವ್ ಫೇಲಿಯರ್ ಆಗೋದಕ್ಕೆ ಕೂತಿದ್ಯಾ? ಲವ್ ಫೇಲಿಯರ್ ಆಗೋದಕ್ಕೆ ಸಾಧ್ಯ ಇಲ್ಲ ಬಿಡು. ಯಾರಪ್ಪ ಅಂತ ಸುಂದ್ರಿ? ಅವಳೇನು ಅಂತ ಸುಂದ್ರಿ ಅಲ್ಲ, ಸಾಧಾರಣ ಸುಂದ್ರಿ ಅಷ್ಟೆ. ಸರಿ, ಇವಾಗ ಏನಕ್ಕೆ ಹೀಗೆ ಕೂತಿದ್ಯಾ? ಲವ್ ಶೀಲಂ, ಆ ಶಾಂತನು ಫೋನ್ ಮಾಡಿದ. ಇತ್ತೀಚೆಗೆ ಈ ಶಾಂತನು ಫೋನ್ ಕೌಂಟರ್ಗಳು ಜಾಸ್ತಿ ಆಗಿದೆ. ಸರಿ, ಅದಕ್ಕೆ ತಲೆ ಕೆಡಿಸ್ಕೊಂಡಿದ್ಯಾ? ಅವನಿಗೆ ನನ್ನ ಮೇಲೆ ಅನುಮಾನ ಬಂದಿದೆ. ಏನಂತ? ಮಗು ವಿಷ ಹಾಕಿಲ್ಲ, ಅವನನ್ನ ಮಂಗ ಮಾಡಿದೀವಿ ಅಂತ. ಏನಂತ ಸರಿಯಾಗಿ ಬಿಡಿಸಿ ಹೇಳು. ಏನಿಲ್ಲ, ನಮ್ಮ ಮೇಲೆ ಒಂದು ಸ್ವಲ್ಪ ಅನುಮಾನ ಇದೆ, ಆದರೆ ಅವನಿಗೆ ತುಂಬ ಅನುಮಾನ ಇರೋದು ಅವ್ರ ಡೂಪ್ಲಿಕೇಟ್ ಡಾಕ್ಟರ್ ಬಂದಿದ್ದಲ್ಲ ಅವನ ಮೇಲೆ. ನಾನು ಎಷ್ಟು ಹೇಳಿದ್ರು ಕೇಳ್ತಾನೆ ಇಲ್ಲ ಕಣೋ. ಇವಾಗ ಏನು ಮಾಡಬೇಕಂತ? ಅವನನ್ನು ಹುಡುಕಿ ಹೊಡೆದಾಕೋದು ಕರೀತಾ ಇದ್ದಾನೆ. ಅದ್ರಲ್ಲಿ ಏನಿದೆ? ಏನ ಇವಳು,
ನನ್ನ ಬಗ್ಗೆ ಕನಿಕರ್ನ ಇಲ್ಲ ಅನ್ನೋ ಮಾತಾಡ್ತೀಯಳ ಜಾನ್ಕಿ. ಆ ಶಾಂತನ ಜೊತೆ ಹೋಗೋದು ಒಂದೇ, ಯಮರಾಜನ ಜೊತೆ ಹೋಗೋದು ಒಂದೇ. ಈಗ ಅವ್ನು ಕರಿತಿರೋದೇನು ಗೊತ್ತಾ? ಆ ಡೂಪ್ಲಿಕೇಟ್ ಆಗ್ತು ಸಿಕ್ಕಿ ಅವನೇನಾದ್ರೂ ಸುಳ್ಳು ಹೇಳಿದಾನೆ ಅಂತ ಗೊತ್ತಾದ್ರೆ ಅವ್ನು ಕೊಂದು ಹಾಕೋದಕ್ಕೆ. ಅಯ್ಯೋ, ಅವನು ಸುಳ್ಳು ಹೇಳಿದ್ರೆ ಅವನಿಗೆ ಸಮಸ್ಯೆ ಆಗತ್ತೆ, ನಿನ್ಗೇನು? ಲೋ, ಎಲ್ಲಿಂದ ಕರ್ಕೊಂಬಂದೇವಳು? ನಾನು ಬದುಕಬಾರ್ದು ಅಂತ ತೀರ್ಮಾನ ಮಾಡಿಬಿಟ್ಟಾಳ ಅನ್ಸುತ್ತೆ. ಜಾನ್ಕಿ, ಏನಿದು ತಮಾಷೆ? ಆ ಡೂಪ್ಲಿಕೇಟ್ ಡಾಕ್ಟರ್ನ ಬಾಯಿ ಮುಚ್ಚಿದ್ದು ನಂಜುಗುಡಿ ತಾನೆ? ಗೊತ್ತಿದೆ ಶೀಲಂ, ಸುಮ್ಮನೆ ತಮಾಷೆ ಮಾಡ್ದೆ. ಆದ್ರೆ ನಂಜುಗುಡಿ ಇಷ್ಟೊಂದು ಪುಕ್ಲ ಅಂತ ಗೊತ್ತಿರ್ಲಿಲ್ಲ. ಅಮ್ಮ ತಾಯಿ, ಶಾಂತನು ಮನುಷ್ಯ ಅಲ್ಲ, ಹುಚ್ಚು ನಾಯಿ. ಕಚ್ಚಬಿಟ್ರೆ ಅಷ್ಟೇ. ಕಚ್ಚಲಿ ಬಿಡು, ಕಚ್ಚಿದ್ರೆ ಏನ್ ಔಷಧಿ ಕೊಡ್ಬೇಕು ಅಂತ ನಂಗೂ ಚೆನ್ನಾಗಿ ಗೊತ್ತಿದೆ. ಇವಳು ಏನೋ, ಇವಳು ತಮಾಷೆ ಮಾಡ್ತಿದ್ದಾಳೆ, ಸುಮ್ನೆ ಇರೋದು ಕೇಳ. ಜಾನ್ಕಿ ಸುಮ್ನಿರು. ಸರಿ, ಇವಾಗ ಏನ್ ಮಾಡ್ಬೇಕು ಅಂತಿದ್ಯಾ? ಇನ್ನ ಅರ್ಧ ಗಂಟೆ ಒಳಗೆ ಬರೋದು ಕೇಳ್ಯಾನ. ನಾನಂತೂ ಹೋಗಲ್ಲ, ಸೆಲ್ ಸ್ವಿಚ್ ಆಫ್ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಹ್ಮ್, ಅಷ್ಟೇ ಕತೆ. ನೀನೇನಾದ್ರೂ ಇವಾಗ ಹೋಗ್ಲಿಲ್ಲ ಅಂದ್ರೆ ನೀನೇ ಈ ಕೆಲಸ ಎಲ್ಲ ಮಾಡಿದ್ಯಾ ಅಂತ ಅವನಿಗೆ ನಿನ್ ಮೇಲೆ ಅನುಮಾನ ಬರತ್ತೆ, ಕೆಲಸ ಎಲ್ಲ ಕೆಟ್ಟೋಗತ್ತೆ. ಶೀಲಂ, ಏನೋ ಮಾಡೋದೀಗ. ಆ ಶಾಂತನಿಗೆ ಆ ಡೂಪ್ಲಿಕೇಟ್ ಡಾಕ್ಟರ್ ಅಡ್ರೆಸ್ ಬೇರೆ ಗೊತ್ತಿದೆ. ಅವನೇನಾದ್ರೂ ನನ್ನ ಮುಂದೆ ನಿಲ್ಸ್ಕೊಂಡು ಭಯ ಬೀಳಿಸಿ ಯಾರು ಅಂತ ಕೇಳಿದ್ರೆ ನನ್ನ ಹೆಸರು ಹೇಳ್ದೆ ಇರ್ತಾನ? ಬೆರಳು ಮಾಡಿ ತೋರಿಸ್ತಾನೆ. ಅವಾಗ ಶಾಂತನು ನಿನ್ ಕುತ್ಕೇನ ಕತ್ತರಿಸ್ತಾನೆ. ಜಾನ್ಕಿ, ಏನಿದಲ್ಲ, ಅವನ್ ಸಮಸ್ಯೆಯಲ್ಲಿದ್ದಾನೆ. ಈ ಸಮಯದಲ್ಲಿ ನಾವು ಅವನ ಜೊತೆಗೆ ಇರ್ಬೇಕು. ನಿನ್ ತಮಾಷೆ ಅತಿ ಆಯ್ತು. ನಂಜುಗುಡಿ, ಏನು ಪ್ಲಾನ್ ಹೊಳಿತಾ ಅಲ್ವಾ? ಫುಲ್ ಬ್ಲಾಂಕ್ ಆಗಿದ್ದೀನಿ ದೇವ್ರಣ, ಏನೂ ಹೊಳಿತಿಲ್ಲ. ನೀನ್ ಸಾಮಾನ್ಯದವನಲ್ಲ ನಂಜುಗುಡಿ. ಇಂಥ ಕೆಲಸ ನೀನ್ ಎಷ್ಟು ಮಾಡಿಲ್ಲ ಹೇಳು? ನನಗ್ ನಂಬಿಕೆ ಇದೆ, ಇಂಥ 1000 ಶಾಂತನು ಬಂದ್ರು ನೀನ್ ಅವರಿಂದ ಬಚಾವ್ ಆಗ್ತೀಯ ಅಂತ. ಚೂಬಿಡೆ ಚೂಬಿಡೆ ಹಾರ್ಟ್ ಅನ್ನು ಚೂಬಿಡೆ, ಟೂಬಿಡೆ ಟೂಬಿಡೆ ಕೋಪಕ್ಕೆ ಟೂಬಿಡೆ, ಪಿಜ್ಜಾ ಬರ್ಗರ್ ಬೇಡೆ, ನಂಗೆ ಮುದ್ದೆ ಸಾರು ನೀಡೆ, ಡಿಸ್ಕೋ ಡಾನ್ಸ್ ಬೀಡೆ, ಇಟ್ಟ ಪಾಂಗುಚಿ ನೋಡೆ. ಈಗೇನ್ ಮಾಡೋದು? ಅಯ್ಯೋ, ಇಷ್ಟೇ ತಾನೆ? ನಾನೇ ಹೋಗ್ತೀನಿ, ಇದೆಲ್ಲ ಮಾಮೂಲಿ ನನ್ಗೆ. ಹೀಗೆ ಹೋಗಿ ಹಾಗೆ ಬರ್ತೀನಿ, ನೋಡ್ತಾ ಇರ್ತೀನಿ. ಬೇಬಿ ಐ ಲವ್ ಯು ಸೋನಿ.